ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಿಮಗೆಲ್ಲ ಯಾವ ರೀತಿ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕೇವಲ 50 ರೂಪಾಯಿ ಒಳಗಡೆ ನಿಮ್ಮ ಸ್ಕಿನ್ನು ಇನ್ಸ್ಟೆಂಟಾಗಿ ಗ್ಲೋ ಆಗೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗೆಯೇ ಈ ಫೇಸ್ ಪ್ಯಾಕನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ವೀಡಿಯೋ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಈಗಲೇ ಹೋಗಿ ನಮ್ಮ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ 100% ನ್ಯಾಚುರಲ್ ಆಗಿರುತ್ತೆ. ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು, ಯಾವುದೇ ಸೈಡ್ ಎಫೆಕ್ಟು ಸಹ ಆಗೋದಿಲ್ಲ. ಅಂಡರ್ 50 ರುಪೀಸ್ ಒಳಗಡೆ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೀನಿ. ನೋಡಿ, ನಾನೀಗ ಒಂದು ಬ್ರಷ್ನ ಯೂಸ್ ಮಾಡಿಕೊಂಡು ಈ ರೀತಿ ಫುಲ್ ಅಪ್ಲೈ ಮಾಡ್ತಿದ್ದೀನಿ. ನೋಡ್ತಿದ್ದೀರಲ್ವ, ನೀವು ಬ್ರಷ್ ಯೂಸ್ ಮಾಡೋದ್ರಿಂದ ಈವನ್ ಆಗಿ ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಇನ್ ಕೇಸ್ ಬ್ರಷ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನೀವು ನಿಮ್ಮ ಕೈಯಲ್ಲೇ ಅಪ್ಲೈ ಮಾಡ್ಬೋದು. ನೋಡ್ತಿದ್ದೀರಲ್ಲ, ಈ ರೀತಿ ನಾನು ಪೂರ್ತಿಯಾಗಿ ಅಪ್ಲೈ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನಿಮ್ಮ ಐಸ್ ಹತ್ರ ಮಾತ್ರ ಬಿಟ್ಟು ಪ್ರತಿಯೊಂದು ಕಡೆಯೂ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದರೆ ನಮ್ಮ ಐಸು ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ನಾವು ಆ ಜಾಗದಲ್ಲಿ ಅಪ್ಲೈ ಮಾಡಬಾರ್ದು. ಸೊ ಹಂಗಾಗಿ ನಾನು ನನ್ನ ಕಣ್ಣಿನ ಭಾಗ ಬಿಟ್ಟು ಪೂರ್ತಿ ಫೇಸನ್ನು ಈ ರೀತಿ ಅಪ್ಲೈ ಮಾಡ್ತಿದ್ದೀನಿ. ನೋಡಿ, ನೋಡ್ತಿದ್ದೀರಲ್ವ ಫ್ರೆಂಡ್ಸ್, ಈ ರೀತಿ ಅಪ್ಲೈ ಮಾಡಿದ್ದು ಆಗಿದೆ. ನೀವು ಇದನ್ನು ಬೇಕಿದ್ದರೆ ನೆಕ್ ಪಾರ್ಟ್ಗೂ ಸಹ ಅಪ್ಲೈ ಮಾಡ್ಬೋದು. ನೋಡ್ತಿದ್ದೀರಲ್ಲ, ನಾನು ಬರೀ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಬೇಕು ಅಂದರೆ ನೆಕ್ಕಿಗೂ ಸಹ ಅಪ್ಲೈ ಮಾಡ್ಬೋದು, ಯಾವುದೇ ತೊಂದರೆ ಆಗೋದಿಲ್ಲ. ನೋಡಿ, ಇದು 10 ನಿಮಿಷ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಬೇಕಾಗುತ್ತೆ. ನೋಡಿ, ನಾನು 10 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಪೂರ್ತಿ ಡ್ರೈ ಆಗಿದೆ. ಈ ರೀತಿ ನೋಡಿ, ಕೈಗೂ ಸಹ ಅಂಟ್ತಾ ಇಲ್ಲ. ಈ ರೀತಿ 10-15 ನಿಮಿಷ ಬಿಡಬೇಕು, ನೆಕ್ಸ್ಟ್ ನಾನು ಮುಖ ತೊಳ್ಕೊಂಡು ಬರ್ತೀನಿ. ನೋಡಿ, ಈಗ ನೀವೇ ನೋಡ್ತಿರ್ಬೋದು ನನ್ನ ಸ್ಕಿನ್ ಯಾವ ರೀತಿ ಗ್ಲೋ ಆಗಿದೆ ಅಂತ. ನೀವು 10-15 ನಿಮಿಷ ಬಿಟ್ಟರೇ ಅದು ನೀಟಾಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಆಗ ನಮ್ಮ ಸ್ಕಿನ್ನು ಇನ್ಸ್ಟೆಂಟಾಗಿ ಗ್ಲೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ತಿದ್ದೀರಲ್ವ ಯಾವ ರೀತಿ ಗ್ಲೋ ಆಗಿದೆ ಅಂತ. ಇದನ್ನು ಅಪ್ಲೈ ಮಾಡಿದ್ದಾದಮೇಲೆ ನಮ್ಮ ಫೇಸು ತುಂಬಾ ಕೂಲಾಗಿರುತ್ತೆ. ನಿಮಗೇನಾದರೂ ಫಂಕ್ಷನ್ಸು ಆ ರೀತಿ ಇತ್ತು ಅಂತಂದರೆ ನೀವು 1 ಡೇ ಬಿಫೋರೇ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಅಂದರೆ ತುಂಬ ಬ್ರೈಟಾಗಿ ಆಗುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.